ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ರಕ್ಷಣಾ ಪಡೆಯ ಕುರಿತಾಗಿ ಪ್ರಮುಖ ಮಾಹಿತಿಗಳನ್ನು ಪಡ್ಕೊತೀವಿ. ಮುಖ್ಯವಾಗಿ ಮುಂಬರುವಂತಹ ಯಾವುದೇ ಎಕ್ಸಾಮ್ಗಳಾಗಿರಲಿ, ಅದರಲ್ಲೂ ಕೂಡ HSTR, GPSTR ಮತ್ತು TET ಸಂಬಂಧಿಸಿದಂತೆ ಇನ್ನುಳಿದಂತೆ PSAPC, STFD ಎಲ್ಲ ತರಗತಿಗಳಿಗೂ ಬಹಳಷ್ಟು ಉಪಯುಕ್ತವಾಗಿರ್ತದೆ. ಓಕೆ, ಸೊ ಬನ್ನಿ ಈ ತರಗತಿಯನ್ನು ಶುರು ಮಾಡೋಣ. ಭಾರತದ ರಕ್ಷಣಾ ಪಡೆ ಅಂತಕ್ಕಂಥದ್ದು ನೋಡ್ರಿ, ಈಗಾಗಲೇ ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ ಏನಪ್ಪಂದ್ರೆ ಮುಖ್ಯವಾಗಿ ಮೂರು ಸೇನಾ ಪಡೆಗಳನ್ನು ನೀವು ಕಾಣ್ತೀರಿ. ಯಾವ್ಯಾವುದು ಅಂತಂದ್ರೆ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಅಂತ ಹೇಳಿ. ಓಕೆ, ಭೂಸೇನೆ, ನೌಕಾಸೇನೆ, ವಾಯುಸೇನೆ ಅಂತಕ್ಕಂಥ ಮೂರು ರಕ್ಷಣಾ ಪಡೆಗಳು ಭಾರತದಲ್ಲಿ ಕಂಡುಬರ್ತವೆ. ಈ ಮೂರು ರಕ್ಷಣಾ ಪಡೆಗಳ ಪ್ರಮುಖ ದಂಡ ನಾಯಕ ಯಾರ್ರಿ ಅಂತಂದ್ರೆ ಅದು ರಾಷ್ಟ್ರಪತಿ ಆಗಿರ್ತಾರೆ. ರಾಷ್ಟ್ರಪತಿಗಳು ಈ ಮೂರು ಪಡೆಗಳ ದಂಡ ನಾಯಕ ಆಗಿರ್ತಾರೆ. ಇನ್ನ ಭಾರತೀಯ ಸೇನೆಯ ಮೂರು ಪಡೆಯ ದಿನಗಳು, ಇದು ಕೂಡ ಏನಪ್ಪ ಅಂದ್ರೆ ಪ್ರಮುಖವಾಗಿರ್ತದೆ, ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಸೊ ಭೂಸೇನಾ ದಿನವನ್ನು ಎಂದು ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಬಹುದು. ಅದು ಜನವರಿ 15 ಸ್ನೇಹಿತರೆ. ಭೂಸೇನಾ ದಿನ ಕಂಡುಬರುವಂಥದ್ದು ಜನವರಿ 15. ನೌಕಾ ದಿನ ಅಂತಕ್ಕಂಥದ್ದು ಕಂಡುಬರೋದು ಡಿಸೆಂಬರ್ 4. ಇನ್ನು ವಾಯುಪಡೆ ದಿನ ಅಂತಕ್ಕಂಥದ್ದು ಕಂಡುಬರೋದು ಅಕ್ಟೋಬರ್ 8. ಈ ಮೂರನ್ನು ನೆನ್ಪಿಟ್ಕೊಳ್ರಿ. ಓಕೆ, ಭೂಸೇನೆ ಜನವರಿ 15, ನೌಕಾ ದಿನ ಅಂತಕ್ಕಂಥದ್ದು ಡಿಸೆಂಬರ್ 4, ಮತ್ತು ವಾಯುಪಡೆ ದಿನ ಅಂತಕ್ಕಂಥದ್ದು ಅಕ್ಟೋಬರ್ 8 ಕಂಡುಬರ್ತದೆ. ಇಲ್ಲಿ ನೀವು ಗಮನಿಸ್ಕೋಬಹುದು, ಇಂಡಿಯನ್ ಆರ್ಮಿ ಅಂದರೆ ಭೂಸೇನೆಯ ಒಂದು ಚಿಹ್ನೆ ಇದಾಗಿರ್ತದೆ. ಇನ್ನು ಅದೇ ರೀತಿಯಾಗಿ ಇದು ನೌಕಾಸೇನೆಗೆ ಸಂಬಂಧಪಟ್ಟಂತೆ ಇದರ ಚಿಹ್ನೆ ಲೋಗೋ ಈ ಥರ ಕಂಡುಬರುತ್ತೆ. ಇನ್ನು ವಾಯುಸೇನೆಯದು ಈ ಥರ ಕಂಡುಬರುತ್ತೆ ಸ್ನೇಹಿತರೆ. ಇನ್ನು ಭೂಸೇನೆ ಅಂತ ಬಂದಾಗ ನೀವು ಗಮನಿಸ್ಕೋಬಹುದು, ಭಾರತದಲ್ಲಿ ಅತಿ ದೊಡ್ಡ ಸಶಸ್ತ್ರ ಪಡೆ ಅಂತಂದ್ರೆ ಈ ಭೂಸೇನೆ ಆಗಿರ್ತದೆ. ಅತ್ಯಂತ ದೊಡ್ಡ ಘಟಕ ಸ್ನೇಹಿತರೆ ಅದು. ಇನ್ನು ಭೂಸೇನೆಯ ಮುಖ್ಯಸ್ಥರನ್ನ ಏನಂತ ಕರೀತಾರೆ ಅಂತ ಕೇಳಬಹುದು, ಭೂಸೇನೆಯ ಮುಖ್ಯಸ್ಥರು ಜನರಲ್ ಅಂತ ಕರೀತಾರೆ. ಓಕೆ, ಭೂಸೇನೆಯದು ಜನರಲ್ಲು, ನೌಕಾಸೇನೆಯದು ಅಡ್ಮಿರಲ್ಲು, ಮತ್ತು ವಾಯುಸೇನೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಓಕೆ, ಇನ್ನು ಭೂಸೇನಾ ದಿನ ಆಗಲೇ ನೋಡಿದಂತೆ ನಾವು ಜನವರಿ 15 ಆಗಿರ್ತೈತಿ. ಮತ್ತು ಇದರ ಒಂದು ಧ್ಯೇಯವಾಕ್ಯ ಏನ್ರಿಪ್ಪ ಅಂತಂದ್ರೆ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತಕ್ಕಂಥದ್ದು. ನೆನ್ಪಿಟ್ಟುಕೊಳ್ಳ್ರಿ, ಸರ್ವಿಸ್ ಬಿಫೋರ್ ಸೆಲ್ಫ್. ಈ ಕೆಳಗಿನ ಯಾವ ಸೇನೆಯ ಧ್ಯೇಯವಾಕ್ಯ ಕೇಳ್ಬೋದು, ಅದು ಭೂಸೇನೆಯ ಧ್ಯೇಯವಾಕ್ಯ ಆಗಿರ್ತದೆ. ಏನು ಇದರ ಪ್ರಧಾನ ಕಚೇರಿ ಕೇಳಿದ್ರೆ ದೆಹಲಿ ಅಂತ ಹೇಳ್ತೀರ. ಒಂದು ನೆನ್ಪಿಟ್ಕೋಬಹುದು, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಈ ಮೂರು ಸೇನಾ ಪಡೆಗಳ ಪ್ರಮುಖ ಮುಖ್ಯ ಕೇಂದ್ರ ಕಚೇರಿಗಳು ದೆಹಲಿಯಲ್ಲೇ ಕಂಡುಬರುತ್ತವೆ. ಇದೊಂದು ತಲೆಗೆಡಿಕೊಂಬಿಡಿ. ಏನಂತಂದ್ರೆ ಭೂಸೇನೆ, ನೌಕಾಸೇನೆ, ವಾಯುಸೇನೆ ಮೂರು ಪಡೆಗಳ ಮುಖ್ಯ ಪ್ರಧಾನ ಕೇಂದ್ರ ಕಚೇರಿಗಳು ದೆಹಲಿಯಲ್ಲೇ ಕಂಡುಬರುತ್ತವೆ. ಇದನ್ನು ಈಸಿಯಾಗಿ ನೀವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇನ್ನು ಸೇನೆಯ ತರಬೇತಿ ಸಂಸ್ಥೆಗಳು ಸಮ್ಟೈಮ್ಸ್ ಏನು ಮಾಡ್ತಾನಂತಂದ್ರೆ ಭೂಸೇನೆಯ ತರಬೇತಿ ಸಂಸ್ಥೆಗಳು ಎಲ್ಲೆಲ್ಲಿ ಕಂಡುಬರ್ತಾವ ಅವುಗಳನ್ನು ಕೇಳ್ತಿರ್ತಾನೆ. ಈ ಹಿಂದೆ ಖಡಕ್ ವಾಸ್ಲಾ ಆಗ್ಯದ ಹೌದಾ, ಆಮೇಲೆ ಡೆಹ್ರಾಡೂನ್ದು ಕೂಡ ಕ್ವಶನ್ ಆಗಿದಾವೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಓಕೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತಕ್ಕಂಥದ್ದು ಏನಿದೆ ಅಲ್ಲ, ಸೊ ಇದು ಡೆಹ್ರಾಡೂನಲ್ಲಿ ಕಂಡುಬರ್ತದೆ. ಡೆಹ್ರಾಡೂನ್ ಎಲ್ಲಿದಪ್ಪ ಅಂತಂದ್ರೆ ಉತ್ತರಾಖಂಡ್. ಭಾರತದಲ್ಲಿ ಅತ್ಯಂತ ಎತ್ತರವಾಗಿರುವಂಥ ಡೋನ್ ಅಂತಂದ್ರೆ ಡೆಹ್ರಾಡೂನ್ ಅಂತ ಹೇಳ್ತಾರೆ. ಇದು ಕಂಡುಬರುವಂಥದ್ದು ಉತ್ತರಾಖಂಡ್ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇಂಡಿಯನ್ ನೌಕಾ ಅಕಾಡೆಮಿ ಅಂತ ಬರ್ತದೆ ಕೇರಳದ ಐಜಿಮಾಲ್ ಅಂತಕ್ಕಂಥ ಸ್ಥಳದಲ್ಲಿ. ಕೇರಳ ರಾಜ್ಯದ ಐಜಿಮಾಲ್ ಎನ್ನುವಂಥ ಸ್ಥಳದಲ್ಲಿ ಇಂಡಿಯನ್ ನೌಕಾ ಅಕಾಡೆಮಿ ಕಂಡುಬರುತ್ತೆ. ಇನ್ನು ನಂತರದಲ್ಲಿ ನೀವು ನೋಡುವಂಥದ್ದು ಮಹಾರಾಷ್ಟ್ರದ ಖಡಕ್ವಾಸ್ಲಾ. ಮಹಾರಾಷ್ಟ್ರದ ಖಡಕ್ವಾಸ್ಲಾದಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕಂಡುಬರುತ್ತೆ. ಇದು ಕ್ವಶನ್ ಆಗಿದ್ರಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA, ಇದು ಕಂಡುಬರೋದು ಎಲ್ಲಿ ಅಂತ ಅಂತಂದ್ರೆ ಮಹಾರಾಷ್ಟ್ರದ ಖಡಕ್ವಾಸ್ಲಾ ಅಂತಕ್ಕಂಥದ್ದು. ಇನ್ನು ಅದೇ ಮಹಾರಾಷ್ಟ್ರದ ದಿವ್ಲಾಲಿ ಅಂತಕ್ಕಂತಹ ಪ್ರದೇಶದೊಳಗೆ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜು ಕಂಡುಬರ್ತದೆ. ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜು ಅಂತಕ್ಕಂಥದ್ದು. ಇನ್ನು ನೀವು ನಮ್ಮ ಬೆಂಗಳೂರಿನಲ್ಲಿ ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜ್ ಅನ್ನ ಕಾಣ್ತೀರ. ಬೆಂಗಳೂರಿನಲ್ಲಿ ಕಂಡುಬರುದು ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜು. ಸರಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಉತ್ತರಾಖಂಡದ ಡೆಹ್ರಾಡೂನು, ಇಂಡಿಯನ್ ನೌಕಾ ಅಕಾಡೆಮಿ, ಕೇರಳದ ಐಜಿಮಾಲ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಮಹಾರಾಷ್ಟ್ರದ ಖಡಕ್ವಾಸ್ಲಾ, ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜು, ಮಹಾರಾಷ್ಟ್ರದ ದಿವ್ಲಾಲಿ, ನಂತರದಲ್ಲಿ ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜು ಬೆಂಗಳೂರಿನಲ್ಲಿ. ಇವಿಷ್ಟು ನೆನ್ಪಿಟ್ಕೊಳ್ರಿ, ಇವು ಸೇನೆಯ ಪ್ರಮುಖ ತರಬೇತಿ ಕೇಂದ್ರಗಳಾಗಿರ್ತವೆ. ಇನ್ನು ನೀವು ಇದನ್ನು ಗಮನಿಸ್ಕೋಬೇಕು, ಭಾರತೀಯ ಭೂಸೇನೆಯ ಪ್ರಮುಖ 7 ಕಮಾಂಡ್ಗಳು ಯಾವುದು ಅಂತೇಳಿ.
ಈ ಹಿಂದೆ ಟಿಟಿ ಮತ್ತು ಜಿಪಿಎಸ್ಟಿಯಲ್ಲಿ ಕೂಡ ಕ್ವಶನ್ ಆಗಿದ್ವ ಅದಾವ, ಇಲ್ಲಿ ಗಮನಿಸ್ಕೊಳ್ಳಿ. ಮೊದಲೇದಾಗಿ ಕಂಡು ಬರ್ತದ ಪಶ್ಚಿಮ ಕಮಾಂಡ್, ಇದು ಒಂದೇ ನೆನಪಿರಲಿ. ಭಾರತೀಯ ಭೂಸೇನೆಯ ಕಮಾಂಡ್ಗಳು ಒಟ್ಟು ಏಳು, ಭೂಸೇನೆಯದು ಏಳಿದಾವ. ನೌಕಾಸೇನೆ ಅಂತ ಬಂದಾಗ ಮೂರೇ ಸ್ನೇಹಿತರೆ, ನೌಕಾಸೇನೆಯಿಂದ ಮೂರೇ ಬರ್ತಾವೆ. ಓಕೆ, ಮೂರು. ಇನ್ನು ವಾಯುಸೇನೆ ಅಂತ ಬಂದಾಗ ಅದರದ್ದು ಕೂಡ ಏಳೆ, ವಾಯುಸೇನೆ ಕಮಾಂಡ್ಗಳು ಅಷ್ಟಂದ್ರೆ ಏಳು, ಫೈವ್ ಪ್ಲಸ್ ಟೂ ಅಂತ ಹೇಳ್ಬೇಕು ಅಲ್ಲಿ ಏಳು. ಅವುಗಳನ್ನು ಕೂಡ ನಾವು ನೋಡೋಣಂತೆ. ಇನ್ನು ಇಲ್ಲಿ ಗಮನಿಸ್ಕೊಳ್ಳಿ, ಪಶ್ಚಿಮ ಕಮಾಂಡ್ ಅಂತಕ್ಕಂಥದ್ದು ಚಂಡೀಗಢ್ನ ಚಾಂಡಿ ಮಂದಿರದಲ್ಲಿ ಕಂಡು ಬರುತ್ತೆ, ಚಾಂಡಿ ಮಂದಿರ ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಪೂರ್ವ ಕಮಾಂಡ್. ಓಕೆ, ಪೂರ್ವ ಕಮಾಂಡ್ ಅಂತಕ್ಕಂಥದ್ದು ನೀವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಾಣ್ತೀರ, ಈಸ್ಟರ್ನ್ ಕಮಾಂಡ್ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಅನ್ನೋದನ್ನು ಗಮನಿಸ್ಕೋಬೇಕು. ಓಕೆ, ಆಮೇಲೆ ಪೂರ್ವ ಕಮಾಂಡ್ ಇದಾಗಿರ್ತೈತಿ. ಇನ್ನು ಪಶ್ಚಿಮ ಕಮಾಂಡ್ ಅಂತಕ್ಕಂಥದ್ದನ್ನು ಆಗಲ್ಲಿ ನೋಡಿದ್ವಿ ನಾವು, ಚಂಡೀಗಢ್ ಚಾಂಡಿ ಮಂದಿರ್, ವೆಸ್ಟರ್ನ್ ಕಮಾಂಡ್ ಚಾಂಡಿ ಮಂದಿರ್. ಓಕೆ, ನಂತರದಲ್ಲಿ ಉತ್ತರ ಕಮಾಂಡ್ ಅಂತ ಕಂಡು ಬರ್ತದೆ ಯಾವುದು ಅಂದ್ರೆ ಕಾಶ್ಮೀರದ ಉದಾಂಪುರ್ ಸ್ನೇಹಿತರೆ. ನಾರ್ಥನ್ ಕಮಾಂಡ್ ಅಥವಾ ಉತ್ತರ ಕಮಾಂಡ್ ಅಂತಕ್ಕಂಥದ್ದು ಕಾಶ್ಮೀರದ ಉದಾಂಪುರ್ನಲ್ಲಿ ಕಂಡು ಬರುತ್ತೆ. ಇನ್ನು ದಕ್ಷಿಣ ಕಮಾಂಡ್ ಅಂತಕ್ಕಂಥದ್ದನ್ನು ನೀವು ಗಮನಿಸ್ಕೋಬೇಕು ಎಲ್ಲಿ ಅಂತಂದ್ರೆ ನಮ್ಮ ಮಹಾರಾಷ್ಟ್ರದ ಪುಣೆ ಒಳಗಡೆ, ಮಹಾರಾಷ್ಟ್ರದ ಪುಣೆದಲ್ಲಿ ದಕ್ಷಿಣ ಕಮಾಂಡ್ ಕಾಣ್ತೀರ. ಇನ್ನು ಕೇಂದ್ರ ಕಮಾಂಡ್ ಅಥವಾ ಸೆಂಟ್ರಲ್ ಕಮಾಂಡ್ ಅಂತಕ್ಕಂಥದ್ದು ನೀವು ಗಮನಿಸ್ಕೋಬಹುದು ಎಲ್ಲಿಪ್ಪ ಅಂತಂದ್ರೆ ಅದು ಉತ್ತರ ಪ್ರದೇಶದ ಲಕ್ನೋದೊಳಗಡೆ. ಇನ್ನು ಕೊನೆಯದಾಗಿ ವಾಯುವ್ಯ ಕಮಾಂಡ್. ವಾಯುವ್ಯ ಕಮಾಂಡ್ ಯಾವುದಪ್ಪ ಅಂದರೆ ಜೈಪುರ್, ರಾಜಸ್ಥಾನದ ಜೈಪುರ್ನಲ್ಲಿ ನೀವು ಕಾಣ್ತೀರ. ಓಕೆ, ಸೌತ್ ವೆಸ್ಟರ್ನ್ ಕಮಾಂಡ್ ಜೈಪುರ್ ಅಂತೇಳಿ. ಇನ್ನು ಇಲ್ಲೊಂದು ನಾವು ಬಿಟ್ವಿ ಯಾವುದ್ರಿ ಅಂತಂದ್ರೆ ಅದು ತರಬೇತಿ ಕಮಾಂಡ್ ಅಥವಾ ಟ್ರೈನಿಂಗ್ ಕಮಾಂಡ್, ಎಲ್ಲಿ ಮಧ್ಯಪ್ರದೇಶದ ಮಾವ್ ಅಂತ ಐತಿ. ಸರಿನಾ, ಮಧ್ಯಪ್ರದೇಶದ ಮಾವ್ ಅಂತ ಐತಿ, ಆದರೆ ಈಗ ಸದ್ಯ ಇಲ್ಲ. ಯಾಕಂದ್ರೆ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಮಧ್ಯಪ್ರದೇಶದ ಮಾವ್ನಲ್ಲಿ ಏನಪ್ಪಾ ಅಂತಂದ್ರೆ ಟ್ರೈನಿಂಗ್ ಕಮಾಂಡ್ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಆಗಿತ್ತು ಭಾರತೀಯ ಭೂಸೇನೆದು. ನಂತರದಲ್ಲಿ ಅದನ್ನ ಏನ್ ಮಾಡ್ತಾರ ರೀ ಅಂತಂತಂದ್ರೆ ಸ್ಥಳಾಂತರ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಹಿಮಾಚಲ್ ಪ್ರದೇಶದ ಶಿಮ್ಲಾದೊಳಗಡೆ. ಪ್ರೆಸೆಂಟ್ ಅದು ಎಲ್ಲಿದೆ ಅಂತಂದ್ರೆ ಟ್ರೈನಿಂಗ್ ಕಮಾಂಡು ಅಥವಾ ತರಬೇತಿ ಕಮಾಂಡು ಎಲ್ಲಿ ಅಂದ್ರೆ ಹಿಮಾಚಲ್ ಪ್ರದೇಶದ ಶಿಮ್ಲಾದಲ್ಲಿ ಕಂಡು ಬರ್ತದೆ. ಮುಂಚೆ ಮಧ್ಯಪ್ರದೇಶದಲ್ಲಿತ್ತು, ಈಗ ಅದು ಹಿಮಾಚಲ್ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಆಗಿದೆ. ಇದೊಂದು ನೆನ್ಪಿಟ್ಕೊಳ್ರಿ. ಇನ್ನು ನೆಕ್ಸ್ಟ್ ಇದನ್ನು ಗಮನಿಸ್ಕೊಳ್ಳಿ, ಪ್ರಸ್ತುತ ನಮ್ಮ ಭೂಸೇನೆಯ ಮುಖ್ಯಸ್ಥರು ಯಾರು ಅಂತ ಕೇಳಬಹುದು. ಪ್ರಸ್ತುತ ನಮ್ಮ ಭೂಸೇನೆಯ ಮುಖ್ಯಸ್ಥರು ಏನಂತಂದ್ರೆ ಮನೋಜ್ ಪಾಂಡೆ ಆಗಿರ್ತಾರೆ. ಮನೋಜ್ ಪಾಂಡೆ ಅವರು ಭಾರತೀಯ ಭೂಸೇನೆಯ ಪ್ರಸ್ತುತ 29ನೇ ಜನರಲ್ ಆಗಿರ್ತಾರೆ. ಏಪ್ರಿಲ್ 30, 2022 ಇವರು ತಮ್ಮ ಅಧಿಕಾರವನ್ನು ವಹಿಸ್ಕೊಂಡಿರ್ತಾರೆ. ಓಕೆ, ನೆನ್ಪಿಟ್ಕೊಳ್ರಿ, ಮನೋಜ್ ಪಾಂಡೆ ಭೂಸೇನೆಯ ಮುಖ್ಯಸ್ಥರು. ಇನ್ನು ನಂತರದಲ್ಲಿ ಸ್ನೇಹಿತರೆ ಭಾರತದ ನೌಕಾಪಡೆಗೆ ಸಂಬಂಧಿಸಿದಂತೆ ಒಂದು ಸ್ವಲ್ಪ ಮಾಹಿತಿಯನ್ನು ನಾವು ನೋಡ್ಬೋಣ. ಭಾರತದ ನೌಕಾಪಡೆ, ಈ ನೌಕಾಪಡೆಯ ಮುಖ್ಯಸ್ಥರನ್ನ ನೀವೇನು ಕರಿತೀರ ಅಂದ್ರೆ ಅಡ್ಮಿರಲ್ ಅಂತ ಕರಿತೀರ, ಅಡ್ಮಿರಲ್. ಇದರ ಮುಖ್ಯ ಕೇಂದ್ರ ಕಚೇರಿ ಕೂಡ ದೆಹಲಿಯಲ್ಲೇ ಕಂಡು ಬರುತ್ತದೆ, ನಾನು ಆಗ್ಲೇ ಹೇಳಿದಂತೆ. ಇನ್ನು ಇದರ ಮುಖ್ಯ ಅಧಿಪತಿಗಳು ರಾಷ್ಟ್ರಪತಿಗಳ, ಭೂಸೇನೆ, ನೌಕಾಸೇನೆ, ವಾಯುಸೇನೆ ಮೂರೂ ಸೇನಾಪಡೆಗಳ ಮುಖ್ಯ ದಂಡ ನಾಯಕ ಯಾರು ಅಂತಂದ್ರೆ ಅದು ರಾಷ್ಟ್ರಪತಿಗಳೇ ಆಗಿರುತ್ತಾರೆ. ಇನ್ನು ನೀವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಒಂದು ಅಂಶ ಅಂತಂದ್ರೆ ವಿಶಾಖಪಟ್ಟಣದಲ್ಲಿ ಹಿಂದೂಸ್ತಾನ್ ಹಡಗು ಕಾರ್ಖಾನೆ ಕೇಂದ್ರ ಕಂಡು ಬರುತ್ತೆ. ನೆನ್ಪಿಟ್ಕೊಳ್ರಿ, ಕ್ವಶನ್ ಆಗಬಹುದು, ಹಿಂದೂಸ್ತಾನ್ ಹಡಗು ಕಾರ್ಖಾನೆ ಕೇಂದ್ರ ಎಲ್ಲಿ ಕಂಡು ಬರ್ತದೆ ಅಂತೇಳಿ. ಹಡಗು ಕಟ್ಟುವ ಕೇಂದ್ರ ಇದು ಎಲ್ಲಿ ಅಂತಂದ್ರೆ ವಿಶಾಖಪಟ್ಟಣದಲ್ಲಿ ಕಂಡು ಬರ್ತದೆ. ಓಕೆ, ಇನ್ನು ಅಷ್ಟೇ ಅಲ್ಲದೆ ಕೋಲ್ಕತ್ತಾದಲ್ಲಿ ಕೂಡ, ಗೋವಾದಲ್ಲಿಗಳು ಕೂಡ ಏನಪ್ಪ ಅಂತಂದ್ರೆ ಈ ಹಡಗು ನಿರ್ಮಾಣ ಕಾರ್ಯ ನಡೀತದೆ. ಸೊ ಇದನ್ನ ನೀವು ಗಮನಿಸ್ಕೊಂತಿದ್ರೆ ಸಬ್ಮರಿನ್ ಅಂತಕ್ಕಂಥದ್ದು ಭಾರತೀಯ ನೌಕಾಸೇನೆಗೆ ಸಂಬಂಧಿಸುವಂಥದ್ದು ಆಗಿರ್ತದೆ. ಇನ್ನು ಭಾರತೀಯ ನೌಕಾಸೇನೆಯಲ್ಲಿ ಮುಖ್ಯವಾಗಿ ಮೂರೇ ಮೂರು ಕಮಾಂಡ್ಗಳು ಕಂಡು ಬರ್ತವೆ ರೀ, ನಾನು ಆಗಲೇ ಹೇಳಿದಂತೆ ಮೂರು ಕಮಾಂಡ್ಗಳು ಮಾತ್ರ. ಯಾವ್ಯಾವ್ದು ರೀ ಅಂದರೆ ಪಶ್ಚಿಮ ನೌಕಾ ಕಮಾಂಡು, ಪೂರ್ವ ನೌಕಾ ಕಮಾಂಡು ಮತ್ತು ದಕ್ಷಿಣ ನೌಕಾ ಕಮಾಂಡ್ ಅಂತೇಳಿ. ನೋಡ್ರಿ, ಪಶ್ಚಿಮ ನೌಕಾ ಕಮಾಂಡ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಮುಂಬೈ ಒಳಗೆ ರೀ, ಮಹಾರಾಷ್ಟ್ರದ ಮುಂಬೈ ಒಳಗಡೆ ಪಶ್ಚಿಮ ನೌಕಾ ಕಮಾಂಡ್ ಆರ್ ವೆಸ್ಟರ್ನ್ ನವಲ್ ಕಮಾಂಡ್ ಅಂತ ಕರೀತಾರೆ ಅದನ್ನು, ಮಹಾರಾಷ್ಟ್ರದ ಮುಂಬೈಯಲ್ಲಿ ಕಂಡು ಬರುತ್ತೆ. ಇನ್ನು ಅದೇ ರೀತಿಯಾಗಿ ಪೂರ್ವ ನೌಕಾ ಕಮಾಂಡ್ ಅಂತಕ್ಕಂಥದ್ದು ಕಂಡು ಬರುವಂಥದ್ದು ವಿಶಾಖಪಟ್ಟಣಂನಲ್ಲಿ. ನೋಡ್ರಿ, ಈಸ್ಟರ್ನ್ ನವಲ್ ಕಮಾಂಡ್ ಅಂತಕ್ಕಂಥದ್ದು ವಿಶಾಖಪಟ್ಟಣಂನಲ್ಲಿ ಕಂಡು ಬರುತ್ತೆ. ಇನ್ನು ಕೊನೆಯದಾಗಿ ಕೇರಳದ ಕೊಚ್ಚಿಯಲ್ಲಿ ನೀವು ನೋಡುವಂಥದ್ದು ದಕ್ಷಿಣ ನೌಕಾ ಕಮಾಂಡ್ ಅಥವಾ ಸೌತರನ್ ನವಲ್ ಕಮಾಂಡ್ ಅಂತ ಹೇಳ್ತಾರೆ ಅದನ್ನು. ಮೂರು ನೆನ್ಪಿಟ್ಕೊಳ್ರಿ, ಮುಂಬೈಯು, ವಿಶಾಖಪಟ್ಟಣ, ಕೊಚ್ಚಿನ್, ಮೂರೇ ಮೂರು ನೌಕಾ ಕಮಾಂಡ್ಗಳು. ಪಶ್ಚಿಮ ನೌಕಾ ಕಮಾಂಡ್ ಅಂತ ಬಂದರೆ ಭಾರತದ ಪಶ್ಚಿಮ ಭಾಗದಲ್ಲಿರುವಂಥದ್ದು ಮುಂಬೈ, ದಕ್ಷಿಣ ಕಮಾಂಡ್ ಅಂತಕ್ಕಂಥದ್ದು ಬಂತಂದರೆ ಭಾರತದ ದಕ್ಷಿಣ ಭಾಗದಲ್ಲಿ ಕೇರಳದ ಕೊಚ್ಚಿನ್,
ಇನ್ನು ಪೂರ್ವ ಅಂತ ಬಂದ ಕೂಡ ವಿಶಾಖಪಟ್ಟಣಂ ಅಂತ ನೆನ್ಪಿಟ್ಕೊಳ್ಳಿ ಈ ಮೂರನ್ನು. ಇನ್ನು ನೌಕಾ ತರಬೇತಿ ಸಂಸ್ಥೆಗಳು, ನೌಕಾದಳದ ತರಬೇತಿ ಸಂಸ್ಥೆಗಳು ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಮುಖ್ಯವಾಗಿ ಇವೆರಡು. ಕೇರಳದ INS ಅಂತ ಬರುತ್ತೆ ರೀ, ಕೇರಳದ INS ವಂಡೂರ್ತಿ ಅಂತೇಳಿ ಕೇರಳದಲ್ಲಿ. ಇನ್ನು ಮಹಾರಾಷ್ಟ್ರದ ಲೋನಾವನದಲ್ಲಿ INS ಶಿವಾಜಿ ಅಂತ ಕಂಡು ಬರುತ್ತೆ. ಕೇರಳದ INS ವಂಡೂರ್ತಿ ಮತ್ತು ಮಹಾರಾಷ್ಟ್ರದ ಲೋನಾವಲದಲ್ಲಿ ಕಂಡುಬರುವಂಥದ್ದು INS ಶಿವಾಜಿ. ಎರಡು ಕೂಡ ಏನಂತಂದ್ರೆ ನೌಕಾದಳದ ಪ್ರಮುಖ ತರಬೇತಿ ಕೇಂದ್ರಗಳಾಗಿರ್ತವೆ. ಇನ್ನು ಪ್ರಸ್ತುತ ನಮ್ಮ ನೌಕಾಪಡೆಯ ಮುಖ್ಯಸ್ಥರು ಯಾರೀ ಅಂತಂತಂದ್ರೆ ಅಡ್ಮಿರಲ್ ಆರ್ ಹರಿಕುಮಾರ್ ಅಂತಕ್ಕಂಥವ್ರು. ನೋಡ್ರಿ, ಈ ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರಿತೀವಿ. ಪ್ರಸ್ತುತ ಅಡ್ಮಿರಲ್ ಯಾರಪ್ಪ ಅಂದ್ರೆ ಆರ್ ಹರಿಕುಮಾರ್ ಅಂತಕ್ಕಂಥವ್ರು. ಇವರು 25ನೇ ನೌಕಾಪಡೆಯ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಇವರು 30 ನವೆಂಬರ್ 2021 ಅಧಿಕಾರದಲ್ಲಿದ್ದಾರೆ. ಓಕೆ, ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಸಮ್ಟೈಮ್ಸ್ ಏನ್ ಮಾಡ್ತಾನಂತಂದ್ರೆ ಕೇಳ್ತಿರ್ತಾನೆ ಏನಂದ್ರೆ ಆರ್ ಹರಿಕುಮಾರ್ ಅವರು ನೌಕಾಪಡೆಯ ಎಷ್ಟನೇ ಮುಖ್ಯಸ್ಥರಾಗಿದ್ದಾರೆ ಅಂತೇಳಿ. ಈ ತರ ಕ್ವಶನ್ ಆಗಿದ್ದು ಇದಾವೆ. 25ನೇ ಮುಖ್ಯಸ್ಥರಾಗಿರ್ತಾರೆ, ನೆನಪಲ್ಲಿಟ್ಕೊಳ್ಳಿ. ಇನ್ನು ಭಾರತೀಯ ನೌಕಾ ಅಕಾಡೆಮಿ ಅಂತಕ್ಕಂಥದ್ದು, ಇಂಡಿಯನ್ ನವಲ್ ಅಕಾಡೆಮಿ ಅಂತ ಹೇಳ್ತಾರೆ, INA ನೆನ್ಪಿಟ್ಕೊಳ್ಳ್ರಿ. ಇಂಡಿಯನ್ ನ್ಯಾಷನಲ್ ಆರ್ಮಿ ಎಲ್ಲ ಇದು, ಇಲ್ಲಿ ಇಂಡಿಯನ್ ನವಲ್ ಅಕಾಡೆಮಿ, ಇಂಡಿಯನ್ ನ್ಯಾಷನಲ್ ಆರ್ಮಿನೂ ಅಂತ ಕೂಡ ಕರಿತೀವಿ. ಇಲ್ಲಿ ನಾವು ಗಮನಿಸ್ಕೋಬೇಕಾಗಿರೋದು ಇಂಡಿಯನ್ ನೌಕಾ ಅಕಾಡೆಮಿ ಅಥವಾ ಭಾರತೀಯ ನೌಕಾ ಅಕಾಡೆಮಿ ಅಥವಾ ಇಂಡಿಯನ್ ನವಲ್ ಅಕಾಡೆಮಿ ಅಂತ ಹೇಳ್ತೀವಿ. ಇದು ಏಷ್ಯಾದಲ್ಲಿ ಅತಿ ದೊಡ್ಡ ನೌಕಾಪಡೆಯ ತರಬೇತಿ ಕೇಂದ್ರ ರೀ. ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಕೇರಳ ರಾಜ್ಯದ ಕಣ್ಣನೂರಿನಲ್ಲಿ, ಕಣ್ಣನೂರು. ಓಕೆ, ಕೇರಳ ರಾಜ್ಯದ ಕಣ್ಣನೂರಿನಲ್ಲಿ ಭಾರತದ ಅಷ್ಟೇ ಅಲ್ಲ ಏಷ್ಯಾದಲ್ಲಿ ಅತಿ ದೊಡ್ಡದಾಗಿರುವಂಥ ನೌಕಾಪಡೆಯ ತರಬೇತಿ ಕೇಂದ್ರ ಕಂಡುಬರುತ್ತೆ. 2009 ಜನವರಿ 8ರಂದು ಸ್ಥಾಪನೆಗೊಂಡಿರ್ತದೆ ಇದು. ಎಲ್ಲ ಈ ಒಂದು ನೌಕಾಪಡೆ ರಕ್ಷಣಾ ಪಡೆಗೆ ಸೇರ್ತಿರ್ತಾರೋ ಅಂತ ಅಧಿಕಾರಿಗಳಿಗೆ ವಿವಿಧ ಬೇರೆ ಬೇರೆ ಭಾಗಗಳಲ್ಲಿ ತರಬೇತಿಗಳನ್ನು ಕೊಡಲಾಗ್ತದೆ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿ. ಏನ ನೋಟ್ಸ್ ಮಾಡ್ಕೊಳ್ಳೋಂಗಿದ್ರು ಕೂಡ ಸ್ನೇಹಿತರೆ ನೀವು ಇದನ್ನು ಪಾಸ್ ಮಾಡಿ ನೋಟ್ಸ್ ಅನ್ನ ಮಾಡ್ಕೋಬಹುದು, ಸರಿನಾ? ಇನ್ನು INS ಕದಂಬ ನೌಕಾನೆಲೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುತ್ತೆ. INS ಕದಂಬ, ಇದನ್ನ ಸೀ ಬರ್ಡ್ ನೌಕಾನೆಲೆ ಅಂತ ಕೂಡ ಕರೀತಾರೆ. ಸೀ ಬರ್ಡ್ ನೌಕಾನೆಲೆ ಅಂತಕ್ಕಂಥದ್ದು ಕೂಡ ಕರೀತಾರೆ. ಎಲ್ಲಿ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಕಾರವಾರ ಸಮೀಪ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. 2005ರಿಂದ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕಾರವಾರದಲ್ಲಿ ಕಂಡುಬರುವಂಥದ್ದು ಉತ್ತರ ಕನ್ನಡ ಜಿಲ್ಲೆ. ಅತ್ಯಂತ ಸುಂದರವಾಗಿರುವಂಥ ನೌಕಾ ನೆಲೆ ಇದು. ಮುಂಬೈ ವಿಶಾಖಪಟ್ಟಣಂ ನಂತರ ಮೂರನೇ ಪ್ರಮುಖ ಕಾರ್ಯಾಚರಣೆ ಮಾಡುವಂಥ ನೌಕಾನೆಲೆ ಆಗಿರ್ತದೆ. ಹೌದಾ, ಮುಂಬೈ ಮತ್ತು ವಿಶಾಖಪಟ್ಟಣಂಗಳ ನಂತರ ಮೂರನೇ ಕಾರ್ಯಾಚರಣೆ ನಡೆಸುವಂಥ ಪ್ರಮುಖ ನೌಕಾನೆಲೆ ಅಂತಂದ್ರೆ ಅದು INS ಕದಂಬ ನೌಕಾನೆಲೆ ಆರ್ ಸೀ ಬರ್ಡ್ ನೌಕಾನೆಲೆ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳ್ರಿ, ಈ ತರ ಅದು ಕಂಡುಬರುವಂಥದ್ದಾಗಿರ್ತದೆ. ಇನ್ನು ನಂತರದಲ್ಲಿ ನೋಡುವಂಥದ್ದು ಸ್ನೇಹಿತರೆ ಭಾರತದ ವಾಯುಪಡೆ ಅಂತಕ್ಕಂಥದ್ದು. ಓಕೆ, ವಾಯುಪಡೆ ಇಲ್ಲಿ ನೀವು ಗಮನಿಸ್ಕೊಂತಿದ್ರಿ, ಭಾರತದ ವಾಯುಪಡೆಯ ಒಂದು ಚಿಹ್ನೆ. ಈ ವಾಯುಪಡೆಯ ಪ್ರಮುಖ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಇವರನ್ನು ಕೂಡ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳ. ಓಕೆ, ಮೂವರನ್ನು ಕೂಡ ರಾಷ್ಟ್ರಪತಿಗಳೇ ನೇಮಕ ಮಾಡುವಂಥದ್ದು. ಪ್ರಸ್ತುತ ಏರ್ ಚೀಫ್ ಮಾರ್ಷಲ್ ಯಾರಿಪ್ಪ ಅಂತಂದ್ರೆ 27ನೇದವರು ಸ್ನೇಹಿತರೆ, ಅವರು ವಿವೇಕ್ ರಾಮ್ ಚೌಧರಿ ಅಂತಕ್ಕಂಥವ್ರು. ವಿವೇಕ್ ರಾಮ್ ಚೌಧರಿ ರಾಕೇಶ್ ಕುಮಾರ್ ಸಿಂಗ್ ಅಂತ ಮುಂಚೆ ಇದ್ರು, ಇವರಿಗಿಂತ ಅವರು ನಿವೃತ್ತಿ ನಂತರ ಇವರು ಏನಪ್ಪ ಅಂದ್ರೆ ಸೆಪ್ಟೆಂಬರ್ 3, 2021 ಅಧಿಕಾರಕ್ಕೆ ಬಂದಿರುವಂಥದ್ದನ್ನು ಕಾಣ್ತೀರ. ಯಾರಪ್ಪ ಅದು? ವಿವೇಕ್ ರಾಮ್ ಚೌಧರಿ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ರಿ, ವಾಯುಪಡೆಯ ಮುಖ್ಯಸ್ಥರು. ಇನ್ನು ವಾಯುಪಡೆಯ ಪ್ರಮುಖ ಕಮಾಂಡ್ಗಳು ಯಾವುದ್ರಿ? ನಾನಾಗಲೇ ಹೇಳಿದೆ, ಭೂಸೇನೆ 7, ನೌಕಾಸೇನೆ 3, ವಾಯುಪಡೆ ಅಂತ ಬಂದಾಗ 5+2 ಅಂತ ಹೇಳಬೇಕು ಇಲ್ಲಿ. 5+2 ಟೋಟಲಿ 7. ಈ ಪರಿಣಾಮಕಾರಿ ಕಮಾಂಡ್ ಅಥವಾ ಆಪರೇಷನಲ್ ಕಮಾಂಡ್ಸ್ ಅಂತಕ್ಕಂಥದ್ದು 5 ಕಂಡು ಬರ್ತಾವೆ ರೀ. ಯಾವ್ಯಾವುದು ಅಂದರೆ ಪಶ್ಚಿಮ ಕಮಾಂಡ್ ದೆಹಲಿ, ಪೂರ್ವ ಕಮಾಂಡ್ ಶಿಲ್ಲಾಂಗ್ ಮೇಘಾಲಯದ್ದು, ಇನ್ನು ಕೇಂದ್ರ ಕಮಾಂಡ್ ಉತ್ತರ ಪ್ರದೇಶದ ಅಲಹಾಬಾದು, ನೈಋತ್ಯ ಕಮಾಂಡು ಗುಜರಾತ್ನ ಗಾಂಧಿನಗರ, ಮತ್ತು ದಕ್ಷಿಣ ಕಮಾಂಡ್ ಕೇರಳದ ತಿರುವನಂತಪುರಂ ಅಂತ ಕಂಡು ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ರಿ. ಯಾವ್ಯಾವುದು ಅಂತಂದ್ರೆ ಪಶ್ಚಿಮ ಕಮಾಂಡ್ ಅಂತಕ್ಕಂಥದ್ದು ಏನಿದೆ ದೆಹಲಿಯಲ್ಲಿ ಕಂಡು ಬರುತ್ತೆ. ಓಕೆ, ದೆಹಲಿ. ಆಮೇಲೆ ಪೂರ್ವ ಕಮಾಂಡ್ ಅಂತಕ್ಕಂಥದ್ದು ಕಂಡು ಬರುತ್ತೆ ಅಂದ್ರೆ ಶಿಲ್ಲಾಂಗ್ ಸ್ನೇಹಿತರೆ. ಓಕೆ, ಶಿಲ್ಲಾಂಗ್ ಮೇಘಾಲಯದ ಶಿಲ್ಲಾಂಗ್ ಅಂತಕ್ಕಂಥದ್ದು. ಇನ್ನು ಸೆಂಟ್ರಲ್ ಕಮಾಂಡ್ ಅಂತಕ್ಕಂಥದ್ದು ಕಂಡು ಬರುತ್ತದೆ ಅಂತಂದ್ರೆ ಉತ್ತರ ಪ್ರದೇಶದ ಅಲಹಾಬಾದ್. ನಂತರದಲ್ಲಿ ನೀವು ನೋಡುವಂಥದ್ದು ನೈಋತ್ಯ ಕಮಾಂಡ್ ಅಂತಕ್ಕಂಥದ್ದು, ಅದು ಕಂಡುಬರುವಂಥದ್ದು ಗುಜರಾತ್ನ ಗಾಂಧಿನಗರ. ಆಮೇಲೆ ದಕ್ಷಿಣ ಕಮಾಂಡ್ ಅಂತಕ್ಕಂಥದ್ದು ಕಂಡುಬರುವಂಥದ್ದು
ಕೇರಳ ರಾಜ್ಯದ ತಿರುವನಂತಪುರಂ ಎನ್ನುವಂಥ ಸ್ಥಳದಲ್ಲಿ. ಓಕೆ, ಇವಷ್ಟು ನೆನಪಿಟ್ಕೊಳ್ರಿ. ಇವು ಐದಾದವು. ಇನ್ನೆರಡು ಯಾವ್ರೀಪ ಅಂತಂದ್ರೆ ಇವು ಆಪರೇಷನಲ್ ಕಮಾಂಡ್ಸ್ ಅಥವಾ ಪರಿಣಾಮಕಾರಿ ಕಮಾಂಡ್ ಅಂತ ಹೇಳ್ತಾರೆ. ಇನ್ನು ಉಳಿದಂಥ ಇವೆರಡನ್ನದಲ್ಲರಿ ಇವುಗಳಿಗೆ ಔಪಚಾರಿಕ ಕಮಾಂಡ್ಗಳಂತ ಕರೀತಾರೆ, ಫಂಕ್ಷನಲ್ ಕಮಾಂಡ್ಸ್. ಯಾವುದ್ರಿ ಅಂತಂದ್ರೆ ನಿರ್ವಹಣಾ ಕಮಾಂಡ್ ಅಂತ ಹೇಳ್ತಾರೆ, ಯಾವುದು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಕಂಡು ಬರುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಟ್ರೈನಿಂಗ್ ಕಮಾಂಡ್ ಕಂಡು ಬರುತ್ತೆ, ವಾಯುಪಡೆಯ ಟ್ರೈನಿಂಗ್ ಕಮಾಂಡು ಕರ್ನಾಟಕದ ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಟೋಟಲಿ 7 ಇವುಗಳು ಕೂಡ. ಓಕೆ, ನಾನಾಗಲೇ ಹೇಳಿದಂತೆ ಔಪಚಾರಿಕ ಅಥವಾ ಫಂಕ್ಷನಲ್ ಕಮಾಂಡ್ ಗಮನಿಸ್ಕೊಡ್ರಿ. ನಿರ್ವಹಣಾ ಕಮಾಂಡ್ ಅಂತ ಹೇಳ್ತಾರೆ ಯಾವುದು ಅಂದರೆ ಮಹಾರಾಷ್ಟ್ರದ ನಾಗ್ಪುರು, ಮತ್ತು ತರಬೇತಿ ಕಮಾಂಡ್ ಅಂತ ಹೇಳ್ತಾರೆ ಯಾವುದರಿಂದ ನಮ್ಮ ಕರ್ನಾಟಕದ ಬೆಂಗಳೂರು. ಟೋಟಲ್ಲು 5 ಆಪರೇಷನಲ್ ಕಮಾಂಡ್ಸು, 2 ಫಂಕ್ಷನಲ್ ಕಮಾಂಡ್ಸು, ಟೋಟಲಿ 7. ಯಾವುದ್ರದ್ದು ಅಂತಂದ್ರೆ ವಾಯುಪಡೆಯದಾಗಿರ್ತದೆ. ಇಲ್ಲಿ ಒಂದು ವಿಚಾರ ನೀವು ಗಮನಿಸ್ಕೋಬೇಕು ಏನಂದ್ರೆ, 21 ಸೆಪ್ಟೆಂಬರ್ 1972 ಜೋಧ್ಪುರದಲ್ಲಿ ನಂಬರ್ 1 ಆಪರೇಷನಲ್ ಗ್ರೂಪ್ ಆಗಿ ಸ್ಥಾಪನೆ ಮಾಡಲಾಗ್ತದೆ. ನಂತರ ಇದನ್ನ 23 ಜುಲೈ 1980 ಸೌತ್ ವೆಸ್ಟರ್ನ್ ಕಮಾಂಡ್ ಅಂತ ಮರುನಾಮಕರಣ ಮಾಡಲಾಗ್ತದೆ. ಓಕೆ, ಆಪರೇಷನಲ್ ಗ್ರೂಪ್ ಅಂತ ಅದನ್ನ ಸ್ಥಾಪನೆ ಮಾಡ್ತಾರೆ, ಅದನ್ನ ಸೌತ್ ವೆಸ್ಟರ್ನ್ ಕಮಾಂಡ್ ಅಂತೇಳಿ 1980 ಮರುನಾಮಕರಣ ಮಾಡ್ತಾರೆ. ಯಾವುದು ಅನ್ನ ಅಂತಂದ್ರೆ ಈಶಾನ್ಯ ಕಮಾಂಡ್ ಅನ್ನ ಗುಜರಾತ್ನ ಗಾಂಧಿನಗರ. ಇದನ್ನ ನೆನ್ಪಿಟ್ಕೊಳ್ರಿ, ಈಶಾನ್ಯ ಕಮಾಂಡ್ ಅಂತಂದ್ರೆ ಗುಜರಾತ್ನ ಗಾಂಧಿನಗರ ಅಂತ ನನಗೆ ಗುರುತಿಸ್ಕೊಳ್ಳಿ. ಇನ್ನು ವಾಯುಪಡೆಗೆ ಏನಿದೆ ಅಲ್ಲ, ವಾಯುಪಡೆಗೆ ತರಬೇತಿ ನೀಡುವಂತ ಪ್ರಮುಖ 2 ಕೇಂದ್ರಗಳು ಕೂಡ ಕಂಡುಬರ್ತವೆ. ನಾನಾಗಲೇ ಹೇಳಿದಂತೆ ಒಂದು ಬೆಂಗಳೂರು, ಇನ್ನೊಂದು ಹೈದರಾಬಾದ್ ಸ್ನೇಹಿತರೆ. ಇನ್ನು ವಾಯುಪಡೆಗೆ ಆಯ್ಕೆ ಆಗಿರುವಂತಹ ಅಭ್ಯರ್ಥಿಗಳಿಗೆ ಉಡ್ಡಯನ ಅಥವಾ ಈ ವಿಮಾನಗಳನ್ನು ಓಡಿಸುವಂತಹ ಒಂದು ಏನು ತರಬೇತಿ ಇರುತ್ತೆ, ಆ ತರಬೇತಿ ಪಡೆಯಲಿಕ್ಕೆ ವಿಶೇಷವಾದ ಒಂದು ತರಬೇತಿ ಅಕಾಡೆಮಿನೂ ಕೂಡ ಕಾಣ್ತೀರಿ. ಎಲ್ಲಿ ಅಂತಂದ್ರೆ ದುಂಡಿಘಾಟ್ ಅಂತ ಬರ್ತದ್ರಿ, ಅಲ್ಲಿ ಇದನ್ನ ಕೊಡಲಾಗ್ತದೆ. ಹಾಗೇನೆ ಆಡಳಿತ ಮತ್ತು ತಂತ್ರಜ್ಞಾನ ತರಬೇತಿ ಕೇಂದ್ರಗಳು ಕೂಡ ಬೆಂಗಳೂರು ಮತ್ತು ಕೊಯಮತ್ತೂರುಗಳಲ್ಲೂ ಕೂಡ ಕಂಡುಬರ್ತವೆ, ವಾಯುಸೇನೆಗೆ ಸಂಬಂಧಪಟ್ಟಂಗೆ. ಇನ್ನು ನಮ್ಮ ವಾಯುಪಡೆ ಗಮನಿಸ್ಕೋಬೇಕು, 1,000ಕ್ಕೂ ಹೆಚ್ಚು ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು ಹೊಂದದ, ಜೆಟ್ ಪ್ಲೇಟ್ಗಳನ್ನು. ಇವುಗಳಲ್ಲಿ ಪ್ರಮುಖ ವಿಮಾನಗಳ ಯಾವುದ್ಯಾವುದ್ರಿ ಅಂತಂದ್ರೆ ಅವುಗಳ ಹೆಸರನ್ನು ಗಮನಿಸ್ಕೋಬೇಕು. ಕ್ಯಾನ್ಬೆರಾ ಅಂತಕ್ಕಂಥದ್ದು, ಹಂಟರು, ಅಜಿತ್ ಅಂತ ಬರ್ತದೆ. ಇನ್ನು ಮಿಗ್-21 ಏನಪ್ಪಾ ಬಹಳಷ್ಟು ಫಾಸ್ಟ್ ಆಗಿ ಓಡುವಂತಹ ಒಂದು ಜೆಟ್ ಪ್ಲೇನ್ ಆಗಿರ್ತೈತಿ, ಫೈಟರ್ ಪ್ಲೇನು. ಇನ್ನು ಈ ಫೈಟರ್ ಪ್ಲೇನ್ ಹಲವು ಪೈಲಟ್ಗಳ ಜೀವವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಕೂಡ ಕಾಣ್ತೀರಿ. ಓಕೆ, ಇನ್ನು ಮಿಗ್-23, ಮಿಗ್-25, ಮಿಗ್-27, ಮಿಗ್-29, ಇನ್ನು ಮಿರಾಜ್-2000 ಇವೆಲ್ಲ ಭಾರತೀಯ ವಾಯುಸೇನೆಯಲ್ಲಿ ಕಂಡುಬರುವಂಥ ಪ್ರಮುಖ ಫೈಟರ್ ಪ್ಲೇನ್ಸ್ಗಳಾಗಿರ್ತವೆ, ಯುದ್ಧ ವಿಮಾನಗಳು. ಇನ್ನು ಭೂಸೇನೆಯೊಳಗೆ ಏನಾಗುತ್ತೆ ಸ್ನೇಹಿತರೆ, ಕೆಳದರ್ಜೆ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ನೇಮಕಾತಿ ಯಾರೆಲ್ಲ ಹೊಂದಬಯಸ್ಬೇಕಂತ ಇರ್ತಾರ ಪುರುಷರು, ಆ ಪುರುಷರ ಸಂಖ್ಯೆಗೆ ಅನುಗುಣವಾಗಿ ಏನ್ ಮಾಡ್ತಾರೆ ಅಂದ್ರೆ ನೇಮಕಾತಿ ಮಾಡ್ತಾರೆ. ಇದನ್ನ ಏನಂತ ಕರಿತಾರೆ, RMP ಅಂದ್ರೆ ದ ರಿಕ್ರೂಟೇಬಲ್ ಮೇಲ್ ಪಾಪ್ಯುಲೇಷನ್ ಅಂತೇಳಿ. ಇವುಗಳ ಫುಲ್ ಫಾರ್ಮ್ ಅನ್ನ ಚೂರ್ ನೆನ್ಪಿಟ್ಕೋಬೇಕು, ದಿ ರಿಕ್ರೂಟೇಬಲ್ ಮೇಲ್ ಪಾಪ್ಯುಲೇಷನ್. ಇನ್ನು ಅದೇ ರೀತಿಯಾಗಿ ವಾಯುಪಡೆಗೆ ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಾಗ ನೋಂದಣಿ ಮೂಲಕ ಅಖಿಲ ಭಾರತ ಮಟ್ಟದಲ್ಲಿ, ಅಂದ್ರೆ ಟೋಟಲಿ ಇನ್ ಇಂಡಿಯಾ. ಓಕೆ, ಸೊ ಒಟ್ಟಾರೆ ಭಾರತದ ಒಂದು ಅಖಿಲ ಭಾರತ ಮಟ್ಟದೊಳಗೆ ಏನ್ ಮಾಡ್ತಾರೆ, ಕೇಂದ್ರ ವಾಯುಪಡೆ ಆಯ್ಕೆ ಮಂಡಳಿ ಅನ್ನುವಂಥದ್ದು ಕಂಡುಬರುತ್ತೆ, ಅದು ವಾಯುಪಡೆಗೆ ಸೂಕ್ತ ಅಭ್ಯರ್ಥಿಗಳನ್ನು ನೇಮಕ ಮಾಡ್ತದೆ. ಇದನ್ನ ಏನಂತ ಕರೀತಾರೆ, CASB ಅಂತೇಳಿ, ಅಂದ್ರೆ ಸೆಂಟ್ರಲ್ ಏರ್ಮ್ಯಾನ್ ಸೆಲೆಕ್ಷನ್ ಬೋರ್ಡ್ ಅಂತಕ್ಕಂಥದ್ದು. ಸೆಂಟ್ರಲ್ ಏರ್ಮ್ಯಾನ್ ಸೆಲೆಕ್ಷನ್ ಬೋರ್ಡ್ ವಾಯುಪಡೆಗೆ ಬೇಕಾಗಿರುವಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಂತದ. ಭೂಸೇನೆಗೆ RMP, ವಾಯುಸೇನೆಗೆ CASB, ಲೈಕ್ ದಟ್ ನೌಕಾಪಡೆಗೆ ಯಾವುದು ಅಂದ್ರೆ NRO ಅಂತಕ್ಕಂಥದ್ದು. NRO ಅಂದ್ರೆ ಏನ್ರಿ, ನವಲ್ ರಿಕ್ರೂಟ್ಮೆಂಟ್ ಆರ್ಗನೈಜೇಷನ್ ಅಂತ ಹೇಳ್ತಾರೆ. ಸೊ ಇದು ಏನಾಗಿರ್ತದ್ರಿ ಅಂತಂದ್ರೆ ನೌಕಾಪಡೆಯ ನಾವಿಕರ ನೇಮಕಾತಿಗೆ ಸಂಬಂಧಿಸಿದಂತೆ ಇರುವಂತಹ ಒಂದು ಸಂಘಟನೆ. ಸರಿ, ಇನ್ನು ಇದಷ್ಟೇ ಅಲ್ಲದೆ ಇತ್ತೀಚಿಗೆ ನೀವು ಗಮನಿಸ್ಕೊಂತಿರ್ಬೋದು ಏನಂದ್ರೆ ರಕ್ಷಣಾ ಪಡೆಯಲ್ಲಿ ಮಹಿಳೆಯರ ನೇಮಕಾತಿ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಹಾಗೆ ಮಹಿಳೆಯರನ್ನ ಸೇರ್ಪಡೆ ಮಾಡುವಾಗ ವಿಶೇಷ ಯೋಜನೆ ಮೂಲಕ ನಡೆಸ್ತಾರೆ, ಅದನ್ನ WSES ಅಂತ ಕರೀತಾರೆ. ಮೀನ್ಸ್ ವುಮನ್ ಸ್ಪೆಷಲ್ ಎಂಟ್ರಿ ಸ್ಕೀಮ್ ಅಂತ ಹೇಳ್ತಾರೆ ಇದನ್ನ, ವುಮನ್ ಸ್ಪೆಷಲ್ ಎಂಟ್ರಿ ಸ್ಕೀಮ್. ಸೊ ಈ ಒಂದು ಸಂಘ ಸಂಸ್ಥೆಗಳು ಅಥವಾ ಈ ಒಂದು ವಿಚಾರಗಳ ಮೂಲಕ ಏನ್ ಮಾಡಲಾಗತ್ತೆ ಅಂತಂದ್ರೆ ಅಭ್ಯರ್ಥಿಗಳನ್ನ ರಕ್ಷಣೆಗೆ ಅಥವಾ ರಕ್ಷಣಾ ಇಲಾಖೆಗೆ ಸೇರ್ಪಡೆ ಮಾಡ್ಕೊಳ್ಳೋದು ಕಂಡುಬರ್ತದೆ. ನೆನ್ಪಿಟ್ಕೊಡ್ರಿ, ಭೂಸೇನೆ RMP, ದ ರಿಕ್ರೂಟೇಬಲ್ ಮೇಲ್ ಪಾಪ್ಯುಲೇಷನ್, ವಾಯುಸೇನೆಗೆ
ಸಿಎಎಸ್ಬಿ ಸೆಂಟ್ರಲ್ ಏರ್ಮೆನ್ ಸೆಲೆಕ್ಷನ್ ಬೋರ್ಡ್ ಅಂತಕ್ಕಂಥದ್ದು ನೇಮಕ ಮಾಡ್ಕೊಂತದ. ಇನ್ನು ನೌಕಾಪಡೆಗೆ ಸಂಬಂಧಿಸಿದಂತೆ NRO ಮೀನ್ಸ್ ನವಲ್ ರೆಕ್ರೂಟ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಇನ್ನು ಮಹಿಳೆಯರನ್ನು ಕೂಡ ನೇಮಕಾತಿ ಮಾಡುವಾಗ ಇಲ್ಲೊಂದು ವಿಶೇಷ ಒಂದು ಯೋಜನೆ ಕಂಡುಬರುತ್ತೆ, ಯಾವುದ್ರಿ ಅಂತಂದ್ರೆ ವುಮೆನ್ ಸ್ಪೆಷಲ್ ಎಂಟ್ರಿ ಸ್ಕೀಮ್ ಅಂತ ಹೇಳ್ತಾರೆ, WSES ಅಂತ ಹೇಳಿ. ಇದು ಟೆಕ್ಸ್ಟ್ ಬುಕ್ ಒಳಗೆ ನೀವು ಕಾಣ್ತೀರ, ಇದು ನಿಮಗಿದ್ದು ತಿಳಿದಿರಲಿ ಅಂತ ಏನು ಕೊಡ್ತಾನಲ್ಲ ಅದು ಚೂರ್ ಇಂಪಾರ್ಟೆಂಟ್, ಎಸ್ಪೆಷಲಿ GPSRO TET ಮತ್ತು HST ರಿಲೇಟೆಡ್ ಆಗಿ. ಓಕೆ, ಸಾರ್ವಜನಿಕ ರಕ್ಷಣಾ ಒಡೆತದಲ್ಲಿ ಕಂಡುಬರುವಂಥ ಪ್ರಮುಖ ಉದ್ಯಮಗಳು ಯಾವ್ಯಾವುದು ಅಂತ ಇಲ್ಲಿ ಕೊಡಲಾಗದ. 1954ರಲ್ಲಿ ಸ್ಥಾಪನೆಗೊಂಡಿರ್ತೈತ್ರಿ BEL ಅಂತೇಳಿ. ಇವುಗಳ ಲಾಂಗ್ ಫಾರ್ಮ್ ಕೂಡ ನೆನ್ಪಿಟ್ಟು ಕೇಳ್ರಿ, ಫುಲ್ ಫಾರ್ಮ್ಸ್ ಕೇಳ್ತಾ ಇರ್ತಾನೆ. BEL ಅಂದ್ರೆ ಏನು ಸ್ನೇಹಿತರೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಹೇಳಿ. ಇನ್ನು ಅದೇ ರೀತಿಯಾಗಿ 1964 HAL ಸ್ಥಾಪನೆಗೊಂಡಿತ್ತು ನಮ್ಮ ಬೆಂಗಳೂರಿನಲ್ಲಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಕರೀತಾರೆ, HAL. ಇನ್ನು ಅದೇ ವರ್ಷ ಅಂದ್ರೆ 1964ರೊಳಗ BEML ಅಂತಕ್ಕಂಥದ್ದು ಸ್ಥಾಪನೆಗೊಳ್ತದೆ, ಮೀನ್ಸ್ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಅಂತ ಹಾಕ್ತಾರೆ ಅದನ್ನು. ಇನ್ನು ನಂತರದಲ್ಲಿ 1970ರಲ್ಲಿ BDL ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಸ್ಥಾಪನೆಗೊಳ್ತದೆ, ಇದರರ್ಥ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂತ ಹೇಳಲಾಗತ್ತೆ. ಓಕೆ, ಇವು ಸಾರ್ವಜನಿಕ ಒಡೆತನದ ರಕ್ಷಣಾ ಉದ್ಯಮಗಳು ಅನ್ನುವಂಥದ್ದು ನಾವು ಗಮನಿಸ್ಕೊಂತೀರ, BEL, BEML, HAL ಅಂಡ್ BDL ಅಂತೇಳಿ. ಓಕೆ, ಇನ್ನಷ್ಟು ವಿಚಾರಗಳಿದಾವೆ ಸ್ನೇಹಿತರೆ. ಓಕೆ, ಇವುಗಳನ್ನ ಏನ್ ಮಾಡೋಣ ಅಂದ್ರೆ ನಾವು ಮುಂದಿನ ಒಂದು ವಿಡಿಯೋದೊಳಗ ನೋಡೋಣ. ಇನ್ನಷ್ಟು ವಿಚಾರಗಳನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಇನ್ಫಾರ್ಮೇಷನ್ ಅನ್ನುವಂಥದ್ದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಇದರ ಮುಂದಿನ ವಿಡಿಯೋನ ಏನಪ್ಪ ಅಂದ್ರೆ ನಾನು ನಿಮಗೆ ಆದಷ್ಟು ಬೇಗ ತರ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬಹಳಷ್ಟು ಪ್ರಮುಖವಾಗಿರ್ತವೆ. ಸೊ ಅವುಗಳೇನು ಮಾಡ್ತವೆ ನಮಗೆ ಎನ್ಕರೇಜ್ ಮಾಡ್ತವೆ, ಓಕೆ, ಇನ್ನಷ್ಟು ಅತ್ಯುತ್ತಮವಾಗಿರುವಂಥ ಮಾಹಿತಿಗಳನ್ನು ತಂದುಕೊಡ್ಲಿಕ್ಕೆ. ಸರಿ, ಮತ್ತೆ ಭೇಟಿಯಾಗೋಣಲ್ಲ ನೆಕ್ಸ್ಟು ಇನ್ನೊಂದು ವಿಡಿಯೋದೊಳಗಡೆ. ಸೊ ಇದರ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ. ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದ ಸ್ನೇಹಿತರೆ.